हाय फ्रेंड्स वेलकम टू अवर चैनल इंदु नावु ब्लौज स्टिचिंग अन्नु नोडोण अदक्किंत मोदले नम्म चैनल अन्नु सब्स्क्राइब माड्कोळ्ळि दयविट्टु इल्लि नोडि ब्लौज कट माडिद्दन्न ना एनु माडिद्दन्न अंद्रे मेन फैब्रिक हागू मत्तु लैनिंग बट्टेन एरडन्नु पिन हाकि इट्कोंडिनि अदन्न नीटागि उनेल्ल एनु माड्तीनि होल्कोंतीनि इष्टे मोदल के ऐनमती लाइन हाकंदेनमती सन लाइन हाकती या मेन फैब्रिकू मत लाइनिंग बटे ऐन बारो बेरे बेरे सप्रेट आबार संबंध स्व नीटे हाकती रीतिया कूड़ा मनबूद नौ नानू यूट्यूब नोड़क कल्त रीतिया ना हो बिजनेस होगा रीतिया ना ब्लौज तारी तक रीतिया नानेनमतीटी मदल रीति लाइन हाको नोड़ी कान आन टक्स हिडकोबिड़े मार्कमकी आ रीति टक्स हिडकोबिड़ो रीतिया यूट्यूब नोड़को कलीबूद मनसीर मदल या मनसलस आगो मदल मन एलू बटे होल्क आम पर्फेक्ट आदमे मुंदे बिजनेस अथवा ऐन ದುಡಿಬಹುದು ಅದಕ್ಕಿಂತ ಗಳಸೋದಕ್ಕಿಂತ ಮೊದಲು ಏನು ಮಾಡಬೇಕು ಖರ್ಚು ಆಗೋದನ್ನ ಕಡಿಮೆ ಮಾಡೋದನ್ನ ನೋಡ್ಕೋಬೇಕು ಖರ್ಚು ಯಾವ ರೀತಿಯಪ್ಪ ಅಂದ್ರೆ ಈಗ ನೋಡಿ ಈಗ ನಾವು ಒಂದು ಸಾರಿ ತಗೊಂಡೆವು ಅಂತ ತಿಳ್ಕೊರಿ ನಾನು ಇಲ್ಲಿ ಉದಾಹರಣೆಗೆ ಒಂದು ಇಳಕಲ್ ಸೀರೆ ತಗೊಂಡೆ ಅದು 1135 ರೂಪಾಯಿ ಬಂತು ಬಟ್ ಅದನ್ನೇ ನಾನು ಏನು ಮಾಡ್ತೀನಿ ಈ ಬ್ಲೌಸ್ ಹೊಲ್ಕೊಂತಾ ಇದೀನಿ ಅದೇ ರೀತಿ ಕುಚ್ಚ ಹಾಕೊಂಡಿದ್ರೆ ಕುಚ್ಚಿಗೇನೋ ಒಂದು 500-600 ರೂಪಾಯಿ ಹೋಗುತ್ತೆ ಈ ರೀತಿ ಬ್ಲೌಸ್ ಹೊಲ್ಕೊಂಡಿ ಬಂದ್ರೆ ಇದಕ್ಕೆ ಒಂದು 200-300 ರೂಪಾಯಿ ಸಾದಾ ಬ್ಲೌಸ್ ನೋಡಿ ಈ ರೀತಿ ಪಪ್ ಬರುತ್ತೆ ನೋಡಿ ಅದೇ ರೀತಿ ಇನ್ನೊಂದು ಎರಡು ರೀತಿ ಮಾಡ್ಕೊಂಡು ತೋರಿಸಿದ್ದೀನಿ ನೋಡಿ ಇದು ಬ್ಲೌಸಿನ ಹೊಲ್ಕೊಂಡು ಮನೆಯಲ್ಲೇನು ಪ್ರಾಕ್ಟೀಸ್ ಮಾಡಿದ್ರೆ ಆನಂತರ ನಾವು ಏನು ಮಾಡ್ಬೋದು ಅಂದ್ರೆ ಇದನ್ನು ನಾವು ನೋಡೇ ನೋಡ್ತಾರೆ ಜನ ಯಾಕಂದ್ರೆ ನಾವು ಹಾಕೊಂಡು ಇದು ಪರ್ಫೆಕ್ಟ್ ಆಗಿದ್ದು ನೋಡಿದ್ರೆ ನಮಗೂ ಹೊಲ್ಕೊಡು ಅಂತ ಕೇಳ್ತಾರೆ ಆವಾಗ ಒಂದೊಂದಾಗಿ ಒಂದೊಂದಾಗಿ ನಾವು ಏನು ಮಾಡ್ಬೋದು ಅಂದು ಮತ್ತೊಬ್ಬರಿಗೆ ಹೊಲ್ಕೊಡ್ಬೋದು ಆವಾಗ ಮಾತ್ರ ನಾವು ದುಡಿಯೋಕೆ ಸಾಧ್ಯ ಆಗುತ್ತೆ ಮೊದಲು ನಮ್ಮ ಖರ್ಚುಗಳನ್ನು ಈ ರೀತಿಯಾಗಿ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಾಡ್ಕೊಂತ ನೀಟಾಗಿ ಮಾಡ್ಕೋಬೋದು ಇದು ನೋಡಿ ಇದನ್ನು ಕ್ರಾಸ್ ಪಟ್ಟಿ ಬೆಲ್ಟ್ ನಾವೇನು ಮಾಡ್ತಿದ್ದೀನಿ ಹೊಲ್ಕೊತಾ ಇದ್ದೀನಿ ಅಟ್ಯಾಚ್ ಮಾಡ್ಕೋಬೇಕಲ್ಲ ಅದಕ್ಕೆ ಪಿನ್ ಹಾಕೊಂಡು ಈ ರೀತಿಯಾಗಿ ಹೊಲ್ಕೋಕತ್ತೀನಿ ನೋಡ್ರಿ ಈ ರೀತಿ ಅದಕ್ಕೆ ಹೇಳೋದು ಅದಕ್ಕೆ ಮೊದಲು ನಾವೇನಾಗಬೇಕು ಅಪ್ಪ ಅಂದರೆ ಖರ್ಚು ಕಡಿಮೆ ಮಾಡೋದನ್ನು ನಾವು ಕಲಿಬೇಕು ಒಂದು ಸಾರಿ ತಗೊಂಡ್ವಿ ಅದಕ್ಕೆ ಗೊಂಡೆ ಹಾಕೋದಕ್ಕೆ ಮತ್ತು ಆನಂತರ ಬ್ಲೌಸ್ ಹೊಲಿಸೋದಕ್ಕೆ ಪಾಲು ಪಿಕೋ ಮಾಡೋದಕ್ಕೆ ಇಷ್ಟು ಇದಕ್ಕೆಲ್ಲ ಸೇರಿ ಸಾರಿ ಬೆಲೆಗಿಂತ ಬರೀ ಇವು ಇದಕ್ಕೇ ಏನಾಗುತ್ತೆ ಭಾಳ ಖರ್ಚಾಗಿ ಹೋಗ್ಬಿಡುತ್ತೆ ಆನಂತರ ಬ್ಲೌಸಿಗೆ ಏನಾರ ವರ್ಕ್ ಮಾಡಿಸ್ಬೇಕು ಆರಿ ವರ್ಕರ ಇಲ್ಲಾಂದರೆ ಹ್ಯಾಂಡ್ ವರ್ಕರ ಎಂಬ್ರಾಯ್ಡ್ರಿ ವರ್ಕರ ಮಾಡಿಸಿದ್ರೆ ಅದಕ್ಕೊಂದಿಷ್ಟು 1,000-2,000 ಹತ್ರ ಮಿನಿಮಮ್ ಬೇಕಾಗುತ್ತೆ ನಾನು ಆ ರೀತಿ ಮಾಡಲಾರ್ದು ನಾವೇ ಮನೆಯಲ್ಲೇನು ಆಸಕ್ತಿ ಇತ್ತಂದ್ರೆ ಆಸಕ್ತಿಯಿಂದ ಏನು ಮಾಡ್ಬೋದು ಸುಮ್ಮನೆ ಟೈಮ್ ಪಾಸ್ ಕಾಲ್ ಕಳಿ ಬದಲಿ ಈ ರೀತಿಯಾದಂಥ ನಾವೇನು ಅಂದ್ರೆ ಬ್ಲೌಸನ್ನು ಹೊಲ್ಕೊಂಡ್ಬಿಟ್ರೆ ಅದಕ್ಕೆ ನಾವೇ ವರ್ಕ್ ಮಾಡ್ಕೊಂಡ್ರೆ ಆಮೇಲೆ ನಾವೇ ಕುಚ್ಚು ಹಾಕ್ಕೊಂಡ್ರೆ ಎಷ್ಟೋ ಉಳಿತಾಯ ಮಾಡ್ದಂಗಲ್ಲ ಖರ್ಚು ಅನ್ನೋದು ಕಡಿಮೆ ಮಾಡ್ದಂಗೆ ಫಸ್ಟ್ ನಮ್ಮ ಬಟ್ಟೆನೇ ನಾವು ಮಾಡಿಕೊಂಡು ಅನಂತರ ಮನೆಯಲ್ಲಿರುವಂಥವ್ರಿಗೆ ತಂದೆ ತಾಯಿ ಆನಂತರ ಅಕ್ಕ ತಂಗಿ ಇರ್ದಿರ್ತ ಇಲ್ಲಾಂದ್ರೆ ಅತ್ತಿಗಳದಿರ್ತಾರೆ ನಾ ಅದೇ ಇಂಥವ್ರದ್ದೆಲ್ಲರನ್ನ ಮನೆಯಿಂದೆಲ್ಲ ಮಾಡ್ಕೊತ ಸಣ್ಣ ಪುಟ್ಟ ಮಾಡ್ಕೊತ ಹೋದ್ರೆ ಆನಂತರ ಗಳಿಕಿದ ಆಮೇಲೆ ಇದು ನಾವೇ ಇದ್ರೊಳಗೆ ಪರ್ಫೆಕ್ಟ್ ಮನೆಯಲ್ಲಿ ಇದ್ದವ್ರದ್ದೆಲ್ಲ ಹೊಲ್ದು ನಾವು ಪರ್ಫೆಕ್ಟ್ ಆದಮೇಲೆ ನಿಧಾನಕ್ಕೆ ತಾವಾಗೆ ಬರುತ್ತೆ ಮಂದಿ ಕೇಳ್ತಾರೆ ಅವಾಗ ನಮ್ಮದು ಒಂದು ಹೊಲ್ದು ಕೊಡ್ರಿ ಅಂತಂದಾಗ ಅವಾಗ ಸಲೀಸಾಗಿ ನಾವು ಏನು ಮಾಡ್ಬೋದು ಹೊಲ್ದು ಕೊಡ್ಬೋದು ಉದಾಹರಣೆಗೆ ನಾನೇ ಹೇಳ್ತೀನಿ ಮೊದಲೆಲ್ಲ ಬ್ಲೌಸ್ ಕಲಿಬೇಕಾದ್ರೆ ನಾನು ಒಂದು ವಾರ ಎರಡು ವಾರ ಒಂದು ಬ್ಲೌಸ್ ಹೊಲಿಬೇಕಾದ್ರೆ ಏನು ಮಾಡ್ತಿದ್ದೀನಿ ರೀ ನಾನು ಕಲಿತಿದ್ದೆ ಆದರೆ ಈಗ ಒಂದು ದಿವಸಕ್ಕೆ ಒಂದು ಎರಡು ಮಿನಿಮಮ್ ಒಂದು ಮನೆಯನ್ನು ಎಲ್ಲ ಕೆಲಸ ಮಾಡಿ ಮಕ್ಕಳದ್ದೆಲ್ಲ ಅವ್ರ ಟಿಫನ್ ಬಾಕ್ಸ್ ಹೋಮ್ವರ್ಕ್ ಎಲ್ಲ ಮಾಡಿ ಮಿನಿಮಮ್ ಅಂದರೆ ನಾವು ಈಗೇನು ಮಾಡ್ಬೋದು ಒಂದು ಬ್ಲೌಸ್ ಹೊಲಿತೀನಿ ರೀ ಇಲ್ಲಿ ನೋಡಿರಿ ಈ ರೀತಿಯಾಗಿ ನಾನು ಏನು ಮಾಡಿದೆ ಕ್ರಾಸ್ ಪಟ್ಟಿ ಜೋಡಿಸ್ಕೊಂಡೆ ಆಮೇಲೆ ಜಿಗ್ ಜಾಗೂ ಹಾಕಿ ಈ ರೀತಿ ಮಿಷಿನ್ ಇತ್ತು ಜಿಗ್ ಜಾಗೂ ಹಾಕೋಬೋದು ರೀ ಈ ರೀ ಆನಂತರ ಈಗ ನಾನು ಮಾಡ್ತಾಯಿದ್ದು ಕಾಸು ಪಟ್ಟಿ ಮಾಡ್ತಾಯಿದ್ದೀನಿ ನೋಡಿರಿ ಇದನ್ನು ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲಾರ್ದೆ ಈ ಬೇರೆ ವಿಷಯನ ಎತ್ತಕತ್ತೀನಿ ಅಷ್ಟೇ ಈ ರೀತಿ ನಾನೇನಂದ್ರೆ ಪಟ್ಟಿ ರೀತಿ ಮಾಡಿಕೊಂಡು ಆಮೇಲೆ ಏನು ಮಾಡ್ತೀನಿ ಹೊಲ್ಕೊಂಡ್ಬಿಡ್ತೀನಿ ಅಷ್ಟೇ ರೀ ಅದಕ್ಕೆ ನಾನು ಹೇಳ್ತಾ ಇರೋದು ಏನಪ್ಪ ಅಂದ್ರೆ ಮೊದಲು ನಾವೇನು ಮಾಡ್ಬೇಕಪ್ಪ ಅಂದ್ರೆ ಅದು ಉಳಿತಾಯ ಗಳಿಸೋದಕ್ಕಿಂತ ಏನು ಮಾಡಬೇಕು ದುಡಿಯೋದಕ್ಕಿಂತ ಏನು ಮಾಡಬೇಕು ಉಳಿತಾಯ ಮಾಡ್ಕೋಬೇಕು ಅನ್ನೋದು ನಾನು ನನ್ನ ಅಭಿಪ್ರಾಯ ಅದಕ್ಕೆ ನೀವು ಏನಂತೀರೋ ನನಗೆ ಗೊತ್ತಿಲ್ಲ ಬಟ್ ಇದು ಈ ರೀತಿ ಮಾಡಿದರೆ ನಾವು ದಿವಸಕ್ಕೇನಿಲ್ಲ ಅಂದ್ರೂ ಮಿನಿಮಮ್ ಅಂದ್ರೂ 500-1,000 ರೂಪಾಯಿ ದುಡಿಯೋಬೋದು ಆರಾಮ್ಸೆ ದುಡಿಬೋದು ಹುಕ್ ಹಾಕು ಪಟ್ಟಿ ಮಾಡ್ತಾ ಇದ್ದೀನಿ ಇದ್ರೊಳಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕಾಣಿಸುತ್ತೆ ನೋಡ್ರಿ ಆ ರೀತಿ ಹುಕ್ ಹಾಕೋದು ಯಾವ್ದು ರೀತಿ ಮಾಡ್ಕೋದು ಅಂತ
ನೋಡ್ರಿ, ಆ ರೀತಿ ಮಾಡ್ಕೋಬೋದು. ಹೇಳ್ತೀನಿ ಅಲ್ಲಿ ದುಡಿಯೋದಕ್ಕೆ ನಮ್ಗೆ ಹಲವಾರು ದಾರಿಗಳಾದವು. ಮೊದಲು ಅದು ಯಾವುದೇ ಒಂದು ದುಡಿಬೇಕಂದ್ರೆ ಆ ವಿದ್ಯೆ ಒಂದು ಕಲ್ತಿರಲೇಬೇಕು. ಸುಮ್ಮನೆ ಹಂಗೆ ದುಡಿತೀನಿ ಅಂದರೆ ಆಗೋದಲ್ಲ. ಯಾವುದೇ ಇರಲಿ, ಟೇಲರಿಂಗ್ ಇರಲಿ, ಇಲ್ಲಪ್ಪ ಅಂದರೆ ಯಾವ್ದಾರು ಕುಚ್ಚು ಹಾಕೊಂತಿ ಹಾಕ್ತೀನಿ ಅಂದರೆ ಅದನ್ನು ಕಲಿಬೋದು. ಆಮೇಲೆ ಇಲ್ಲ ಮಹಿಳೆಯರು ಹಲವಾರು ಗಳಿಸ್ಬೇಕು, ದುಡಿಬೇಕನ್ನೋ ದಾರಿಯದ ಪಾಲು ಪಿಕೋ ಮಾಡ್ಬೋದು. ಇಲ್ಲಪ್ಪ ಅಂದರೆ ಸಣ್ಣದಾಗಿ ಮನೆಯಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸಾರಿ ಬಟ್ಟೆ ಯಾವ್ದಾರ ಇದು ವ್ಯಾಪಾರ ಮಾಡ್ಬೋದು. ಇಲ್ಲಪ್ಪ ಅಂದರೆ ಮಕ್ಕಳು ಟ್ಯೂಷನ್ ಹೇಳ್ಬೋದು. ಇಲ್ಲಪ್ಪ ಅಂದರೆ ಹಾಗೆ ಕಿರಾಣಿ ಅಂಗಡಿ ಇಡ್ಬೋದು, ಅಂದರೆ ಫ್ಯಾಷನ್ ಸ್ಟೋರ್ಸ್ ಅಂಗಡಿ ಇಡ್ಬೋದು. ಇಲ್ಲಪ್ಪ ಅಂದರೆ ಯಾವ್ದು ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಕಲ್ತಿದ್ರೆ ಅಂದರೆ ಹೈಸ್ಕೂಲ್ ಮಕ್ಕಳಿಗೆ ಅಥವಾ ಕಾಲೇಜ್ ಮಕ್ಕಳಿಗೆ ನಾವು ಟ್ಯೂಷನ್ ಹೇಳ್ಕೊಡ್ಬೋದು. ಅದು ಇಲ್ಲ ಅಂದರೆ ಲಾಸ್ಟಿಗೆ ಸ್ಕೂಟಿ ಹೊಡೆಯೋಕ್ಕೆ ಬರ್ತಿದ್ರೆ ಅದನ್ನು ಆ ಸ್ಕೂಟಿ ಯಾವ ರೀತಿ ಹೊಡಿಬೇಕನ್ನೋದು ಹೆಣ್ಮಕ್ಕಳಿಗೆ ಇಲ್ಲಿ ಟ್ರೈನಿಂಗ್ ಕೊಡ್ಬೋದು. ಇಲ್ಲಪ್ಪ ಅಂದರೆ ಕಾರ್ ಡ್ರೈವಿಂಗ್ ಗೊತ್ತಿತ್ತಂದರೆ ಕಾರ್ ಡ್ರೈವಿಂಗ್ ಕಲಿಸ್ಬೋದು. ಇನ್ನು ಹಲವಾರು ರೀತಿಯಾದ ದುಡಿಕೆಗಳಾದವ್ರಿ. ನಾವು ಮೊದಲು ಏನಪ್ಪ ಅಂದರೆ ಯಾವುದೇ ನಾವು ಏನು ದುಡಿತೀವಿ ಗಳಿಸ್ತೀವಿ ಫ್ಯಾಮಿಲಿಗೆ ಹೆಲ್ಪ್ ಆಗ್ತೀವಿ ಅನ್ನೋದು ಅನ್ಬೇಕಂದ್ರೆ ಮೊದಲು ಯಾವುದೇ ಒಂದು ಕೆಲಸ ಮಾಡ್ಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಪರ್ಫೆಕ್ಟಾಗಿ ತಿಳ್ಕೊಂಡು ಆದ ನಂತರ ಅದನ್ನು ಏನು ಮಾಡಬೇಕು ಮುಂದೆ ಹೋದರೆ ಅದನ್ನು ದುಡಿಯೋಕ್ಕಾಗುತ್ತಾ ಗಳಿಸೋಕ್ಕಾಗುತ್ತೆ. ಇಲ್ಲಪ್ಪ ಅಂದರೆ ಯಾವ ಕೆಲಸನೂ ಆಗೋದಿಲ್ಲ. ಅದಕ್ಕೆ ಯಾವುದೇ ಏನೋ ಅಂತಾರಲ್ಲಿ ವಿದ್ಯೆ ಯಾವತ್ತೂ ಯಾವುದೇ ಒಂದು ಜೀವನ ಸಾಗಿಸ್ಬೇಕಾದ್ರೆ ಜೀವನದಾಗ ನಾಲ್ಕು ವಿದ್ಯೆ ಕಲ್ತಿರಲೇಬೇಕಂತ. ಅದು ಯಾವತ್ತೂ ನಮಗೆ ಕಲ್ತಿದ್ದ ವಿದ್ಯೆ ಯಾವತ್ತೂ ಕೈ ಕೊಡೋದಿಲ್ಲ. ಒಂದು ಸರಿ ಆದರೂ ನಮ್ಮ ಜೀವನದಲ್ಲಿ ಅದ್ರ ಉಪಯೋಗ ಬಂದೇ ಬರ್ತಂತೆ. ಆದ ಕಾರಣದಿಂದ ಇವನ್ನೆಲ್ಲ ನಾವೇನು ಮಾಡ್ಬೋದು ದುಡುಕಿಗಾಗಿ ನಾವು ಬಳಸ್ಕೋಬೋದಾಗಿದೆ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡು ಭುಜ ಸೇರಿಸೋ ನಂತರ ಇಲ್ಲಿ ಬ್ಲೌಸಿನ ತೋಳ್ಗಳನ್ನು ಸ್ಲೀವ್ಸ್ಗಳನ್ನು ಯಾವ ರೀತಿ ಜೋಡಿಸ್ಕೊತೀವಿ ನೋಡಿರಿ. ಈ ರೀತಿ ಸ್ಲೀವ್ ಜೋಡಿಸ್ಕೊಂಡ ನಂತರ ಇದನ್ನು ಏನು ಮಾಡಬೇಕು, ಎರಡು ಕಡೆ ಸ್ಲೀವ್ಸ್ ಜೋಡಿಸ್ಕೊಂಡ ನಂತರ ಆನಂತರ ಎರಡು ಸೈಡ್ ಪರ್ಫೆಕ್ಟಾಗಿ ಏನು ಮಾಡಬೇಕು ನಾವು ಎಷ್ಟು ಮಾರ್ಕ್ ಬೇಕಾಗುತ್ತೋ ಎಷ್ಟು ಅಳತೆ ಇದೆ ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೋ ಜೋಡಿಸ್ಕೊಂಡ್ಬಿಡ್ಬೇಕಾಗಿದೆ. ಈಗ ತೋಳಾಯಿತು, ಈಗ ಏನು ಮಾಡಿದೆ ಫಿಟ್ಟಿಂಗ್ ಇಡ್ತಾ ಇದ್ದೀನಿ. ಈ ಬ್ಲೌಸಿನ ಅಳತೆ ತೊಗೊಂಡು ಕರೆಕ್ಟ್ ಫಸ್ಟ್ ಏನು ಮಾಡಬೇಕು ಜೋಡಿಸ್ಕೊಂಡ್ಬಿಡ್ಬೇಕು. ಆನಂತರ ಏನು ಮಾಡಬೇಕು ರೀ, ನಮ್ಮ ಬ್ಲೌಸ್ ಎಷ್ಟು ಅಳತೆ ಇದೆ ಅನ್ನೋದನ್ನು ನೋಡಿಕೊಂಡು ಕರೆಕ್ಟಾಗಿ ಆ ರೀತಿಯಾಗಿ ಏನು ಮಾಡಬೇಕು ಫಿಟ್ಟಿಂಗನ್ನು ಇಟ್ಕೋಬೇಕು. ಈ ರೀತಿಯಾಗಿ ನೀವು ಬ್ಲೌಸನ್ನು ಹೊಲ್ಕೋಬೋದು ನೋಡಿರಿ. ಇದಕ್ಕೆ ಏನನ್ನು ಭಾಳ ಒಂದು ಸ್ವಲ್ಪ ಕಲಿ ಮುಂದೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆನಂತರ ಅದು ಸರಳ ಆಗುತ್ತೆ. ಏನೋ ಅಂತಾರಲ್ಲ ಒಂದು ಗಾದಿ ಮಾತಾಯಿದೆ, ಕಲಿಕ್ಕಿಂತ ಮೊದಲು ಬ್ರಹ್ಮ ವಿದ್ಯೆ ಕಲ್ತ ನಂತರ ಕೋತಿ ವಿದ್ಯೆ ಅನ್ನಂಗೆ. ಈ ರೀತಿ ಆಯ್ತು ನೋಡಿರಿ ಬ್ಲೌಸನ್ನು ನಾನು ಹೊಲ್ಕೊಂಡಿದ್ದು. ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ ಕಮೆಂಟ್ ಮಾಡಿ ಹೇಳಿ. ಧನ್ಯವಾದಗಳು.